ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮಾತು ಕೇಳಿ ಇದರದು ಪ್ರಶ್ನೆ ಉತ್ತರ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಮೇನ್. ಇದರೊಳಗ ಒಂದನೇ ಪ್ರಶ್ನೆ, ಕಾಡಿನ ಅಧಿಪತಿ ಯಾರು? ಕಾಡಿನ ಅಧಿಪತಿ ಆನೆ. ಎರಡನೇ ಪ್ರಶ್ನೆ, ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು? ಆನೆಯು ಸೂಚನಾ ಫಲಕದಲ್ಲಿ ಅಥವಾ ಫಲಕದಲ್ಲಿ ಅಂತ ಹೇಳಿದ್ರೆ ಆಗ್ತದೆ, ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು. ಮೂರನೇ ಪ್ರಶ್ನೆ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಉತ್ತರ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು. ನಾಲ್ಕನೇ ಪ್ರಶ್ನೆ, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಉತ್ತರ, ಕಾಡು ನಿಮಗೂ ಬೇಕು ಎಂದು ಉಚ್ಚರಿಸಿದವರು ಜಿಂಕೆ. ಐದನೆಯದು, ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಉತ್ತರ, ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ. ಆಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದನೇ ಮೇನ್, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಎತ್ತು ಹಿಡಿದ ಫಲಕದಲ್ಲಿ ಹೀಗೆಂದು ಬರೆದಿತ್ತು, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ, ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿ ಬರೆದಿತ್ತು ಅದು ಸೂಚನಾ ಫಲಕದಲ್ಲಿ. ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಜಿಂಕೆ ಹಿಡಿದ ಫಲಕದಲ್ಲಿ ಹೀಗೆಂದು ಬರೆದಿತ್ತು, ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು ನಮಗೂ ಬೇಕು, ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ. ಮೂರನೇ ಪ್ರಶ್ನೆ, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಆಮೆ ಹಿಡಿದ ಫಲಕದಲ್ಲಿ ಹೀಗೆಂದು ಬರೆದಿತ್ತು, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ನಾಲ್ಕನೇ ಪ್ರಶ್ನೆ, ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಕರಡಿ ಹಿಡಿದ ಫಲಕದಲ್ಲಿ ಹೀಗೆಂದು ಬರೆದಿತ್ತು ಎಂದು ಆಗುತ್ತೆ. ಬರೆದಿತ್ತು, ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ, ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ. ಐದನೆಯದು, ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ನಾಯಿ ಹಿಡಿದ ಫಲಕದಲ್ಲಿ ಹೀಗೆಂದು ಬರೆದಿತ್ತು, ನಾವು ನಡೆದಾಡಬೇಕು ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಈ ಮೇನ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಒಂದನೆಯದು, ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶಿಯನ್ನು ಗಳಿಸಿತ್ತು, ಮೆಚ್ಚುಗೆ ಆನ್ಸರ್ ಅದರದು. ಎರಡನೆಯದು, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಸಭೆಗೆ. ಮೂರನೆಯದು, ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು, ಆಕ್ರೋಶ. ನಾಲ್ಕನೆಯದು, ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ, ಪರಿಶೀಲಿಸಿ ಚರ್ಚಿಸೋಣ. ಐದನೆಯದು, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು, ಎತ್ತು ಹೇಳಿತು. ಓಕೆ, ಇದರದ್ದು ಪ್ರಶ್ನೆ ಉತ್ತರ ಮುಗಿತು, ಮೂರನೇ ಪಾಠದ್ದು. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಅನ್ನು ಒತ್ತಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.